ಡ್ರಗ್ ಮೇಲೆ ಇದೆಯಲ್ಲ ಅದು ಇಡೀ ರಾಜ್ಯದಲ್ಲಿ ಈಗ ಮೈಸೂರು ಅಂತ ಕಡೆ, ಬೆಂಗಳೂರು ಅಂತ ಕಡೆ, ಹುಬ್ಬಳ್ಳಿ ಧಾರವಾಡದ ಅಂತ ಕಡೆ, ಮಂಗಳೂರು ಅಂತ ಕಡೆ, ಬೆಳಗಾವಿ ಅಂತ ಕಡೆ ಇವುಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಕಾರ್ಪೊರೇಷನ್ ಏರಿಯಾಗಳಲ್ಲಿ ಜಾಸ್ತಿ ಆಗ್ತದೆ. ಈಗ ನಾನು ಕೋಲಾರದಲ್ಲಿ ಮೊನ್ನೆ ಈಗೊಂದು 4-5 ತಿಂಗಳುಗಳಲ್ಲಿ ಮಕ್ಕಳು ಇದನ್ನ ಬ್ಯಾಗ್ನಲ್ಲಿ ಇಟ್ಕೋಬೋತವೆ ಅಂತ ನೋಡಿ ಕೇಳಿದೆ ನಾನು. ಸಂತದೆಲ್ಲ ಈ ಪೊಲೀಸ್ನವ್ರಿಗೆ ಹೇಳಿದ್ದೀನಿ ನಾನು, ಮಕ್ಕಳಲ್ಲಿ ಜಾಗೃತಿ ತರಬೇಕು ನಂಬರ್ 1. ನಂಬರ್ 2, ಯಾರ್ಯಾರು ಇದರಲ್ಲಿ ಈ ಅವ್ಯವಹಾರದಲ್ಲಿ ಭಾಗಿಯಾಗಿದ್ದಾರೆ ಅವ್ರ ಮೇಲೆ ಕಠಿಣವಾದಂತಹ ಕ್ರಮ, ಎಲ್ಲಿಂದ ಬರ್ತದೆ, ಯಾರು ಡ್ರಗ್ಸ್ ಪೆಡ್ಲರ್ಗಳಿರ್ತಾರೆ, ಆಮೇಲೆ ಅದನ್ನ ಎಲ್ಲಿ ಉಪಯೋಗಿಸ್ತಾರೀಗ ಯಾರೋ ಹೇಳ್ತಾ ಇದ್ದಾರೆ. ಈಗ ಚಾಕ್ಲೇಟ್ಗಳನ್ನ ಫ್ರೀಯಾಗಿ ಕೊಟ್ಬಿಡೋದು ಸ್ವಲ್ಪ ದಿನ, ಆಮೇಲೆ ದುಡ್ಡು ವಸೂಲು ಮಾಡೋದು.